ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮ. ಆಯುಸತ್ವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಕೃಷ್ಣನಿಗೆ ಬಹಳಷ್ಟು ಪ್ರಿಯವಾದಂತಹ ಬೆಣ್ಣೆಯ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಕೃಷ್ಣ ಅಂದ ಕೂಡಲೇ ನಮಗೆ ನೆನಪಾಗುವಂಥದ್ದು ಅವನ ಬಾಲ್ಯಾವಸ್ಥೆ. ಅದರಲ್ಲೂ ಅವನು ಬೆಣ್ಣೆಯೇ ಅನ್ನ ಕದ್ದು ತಿಂತಾ ಇದ್ದಂತಹ ಸಂಗತಿಯಂತೂ ಬಹಳಷ್ಟು ಜನರಿಗೆ ಪ್ರೀತಿಪಾತ್ರವಾದಂಥದ್ದು. ಹಾಗೆ ನಾವು ಸಾಂಕೇತಿಕವಾಗಿ ನೋಡಿದರೂ ಸಹ ಬೆಣ್ಣೆ ಕೃಷ್ಣನಿಗೆ ಇಷ್ಟವಾದದ್ರೂ ಸಹ ಅದು ವೈಜ್ಞಾನಿಕವಾಗಿ ಅಥವಾ ವೈದ್ಯಕೀಯವಾಗಿ ನೋಡಿದಾಗ ಬೆಣ್ಣೆ ಬೆಳೆಯುವ ಮಕ್ಕಳಿಗೆ ಉತ್ತಮವಾದಂತಹ ಔಷಧಿ. ಮಕ್ಕಳಿಗೆ ಕಾಡುವಂತಹ ಹಲವಾರು ರೋಗಗಳಿಗೆ ಇದನ್ನ ಔಷಧಿಯಾಗಿ ನಾವು ಬಳಸಬಹುದು. ಆಯುರ್ವೇದದಲ್ಲಿ ಬೆಣ್ಣೆಯ ಪರಿಪೂರ್ಣ ಮಾಹಿತಿ ಲಭ್ಯವಿದೆ. ಬೆಣ್ಣೆ ಎಂದ ಕೂಡಲೇ ಹಸುವಿನ ಬೆಣ್ಣೆ ಬಹಳಷ್ಟು ಶ್ರೇಷ್ಠ ಅಂತ ಆಯುರ್ವೇದ ತಿಳಿಸುತ್ತೆ. ಮುಖ್ಯವಾಗಿ ದೇಹದಲ್ಲಿರುವಂತಹ ಉಷ್ಣಾಂಶವನ್ನ, ಪಿತ್ತದ ಅಂಶವನ್ನ ಇದು ಕಡಿಮೆ ಮಾಡುತ್ತೆ. ಅದರ ಕಾನ್ಸ್ಟಿಟ್ಯೂಷನ್ ನೋಡಿದಾಗ ಬಹಳಷ್ಟು ಖನಿಜಾಂಶಗಳು ಬೆಣ್ಣೆಯಲ್ಲಿ ಇದೆ. ವಿಟಮಿನ್ ಎ, ಡಿ, ಇ, ಕೆ ಮತ್ತೆ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ಬೆಣ್ಣೆಯಲ್ಲಿ ಹೇರಳವಾಗಿ ಇದೆ. ಹಾಗಾಗಿ ಇದು ಉತ್ತಮವಾದಂತಹ ಖನಿಜಾಂಶವನ್ನ ನೀಡಿ ನ್ಯೂಟ್ರಿಷನ್ನ ಕೊಡ್ತಾ ದೇಹವನ್ನ ಅಭಿವೃದ್ಧಿ ಮಾಡಿ ಪೋಷಣೆಯನ್ನ ಕೊಟ್ಟು ಮಗು ಓವರಾಲ್ ಆಗಿ ಡೆವಲಪ್ ಆಗಲಿಕ್ಕೆ ಬಹಳಷ್ಟು ಪ್ರೇರಣೆಯನ್ನು ನೀಡುತ್ತೆ. ಅಲ್ಲದೆ ಚರ್ಮ ರೋಗಗಳಿಗೆ ಇದು ವಿಶೇಷವಾದಂತಹ ಕಾಂತಿಯನ್ನು ಸಹ ನೀಡುತ್ತೆ. ಅಲ್ಲದೆ ಒಂದು ಡಿಫ್ರೆಂಟ್ ಸ್ಟ್ರಕ್ಚರ್ ಇರುವಂತಹ ಒಂದು ಸ್ಯಾಚುರೇಟೆಡ್ ಕೊಬ್ಬಿನಂಶ ಈ ಬೆಣ್ಣೆಯಲ್ಲಿ ಹೆಚ್ಚಾಗಿರುವುದರಿಂದ ಇದು ಬ್ರೈನ್ ಅಲ್ಲಿ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ. ಮತ್ತೆ ಬ್ರೈನ್ ಅಲ್ಲಿ ಹಲವಾರು ಪೋಷಕಾಂಶಗಳು ಉಳಿಯೋ ಹಾಗೆ ಇದು ಸಹಕಾರಿಯಾಗುತ್ತೆ. ಹಾಗಾಗಿ ಉತ್ತಮ ರೀತಿಯಲ್ಲಿ ಪೋಷಕಾಂಶಗಳು ನಿರಂತರವಾಗಿ ಬೆಳೆಯೋ ಮಕ್ಕಳಿಗೆ ಸಿಗುತ್ತೆ. ಮತ್ತೆ ಬ್ರೈನ್ ಡೆವಲಪ್ಮೆಂಟ್, ಮೆದುಳಿನ ಡೆವಲಪ್ಮೆಂಟ್ಗೆ ಇದು ತುಂಬಾ ಸಹಕಾರಿಯಾಗಿರುತ್ತೆ. ಮತ್ತೆ ಬ್ರೈನ್ ಸಹ ತುಂಬಾ ಉತ್ತಮ ರೀತಿಯಲ್ಲಿ ಅದು ಕೆಲಸ ಮಾಡಲಿಕ್ಕೆ, ಕಾರ್ಯ ಮಾಡಲಿಕ್ಕೆ ಇದು ಉತ್ತಮವಾದಂತಹ ಔಷಧಿಯೂ ಸಹ ಆಗತ್ತೆ. ಇನ್ನು ವಿಶೇಷವಾದಂತಹ ಗುಣ ಅಂದ್ರೆ ಜೀವನಶಕ್ತಿಯನ್ನ ಹೆಚ್ಚಿಸೋದ್ರಿಂದ ಮಗುವಿಗೆ ಅದು ಸುಲಭವಾಗಿ ತಿಂದ ಆಹಾರವು ಪಚನಗೊಂಡು ಅಬ್ಸಾರ್ಪ್ಷನ್ ಆಗಿ ನ್ಯೂಟ್ರಿಷನ್ನ ಅದು ಕೊಡುತ್ತೆ. ಇನ್ನು ಅದರಲ್ಲಿ ಹೇರಳವಾಗಿರುವಂತಹ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್ ಪ್ರಾಪರ್ಟೀಸ್ ಇರೋದ್ರಿಂದ ಈವನ್ ಸಣ್ಣದಾದಂತಹ ಕೆಮ್ಮು, ಶೀತ, ನೆಗಡಿ ಮತ್ತೆ ಬೇರೆ ಬೇರೆ ವೈರಲ್ ಇನ್ಫೆಕ್ಷನ್ಗಳನ್ನ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳ ಸಹ ಬಹಳಷ್ಟು ರೀತಿಯಲ್ಲಿ ಇದು ತಡೆಗಟ್ಟುತ್ತೆ. ವಿಶೇಷವಾಗಿ ಗರ್ಭಿಣಿಯ ತನ್ನ ನಾಲ್ಕನೇ ತಿಂಗಳಿನಲ್ಲಿ ಆಯುರ್ವೇದ ತಿಳಿಸುತ್ತೆ ಹಾಲಿನೊಟ್ಟಿಗೆ 1 ಅಕ್ಷ ಪ್ರಮಾಣ ಬೆಣ್ಣೆಯನ್ನ 1 ತಿಂಗಳ ಕಾಲ ಸೇವಿಸಬೇಕು ಅಂತ. ವಿಶೇಷವಾಗಿ ನೋಡಿದಾಗ ಈ ಕಾಲದಲ್ಲಿ ಮಗುವಿನ ಅಂಗಾಂಗಗಳು ಆಗಷ್ಟೇ ಡೆವಲಪ್ ಆಗಲಿಕ್ಕೆ ಶುರುವಾಗಿರುತ್ತೆ. ಸೊ ಈ ಬೆಣ್ಣೆಯೊಟ್ಟಿಗೆ ಹಾಲನ್ನ ಸೇವಿಸ್ತಾ ಹೋದಾಗ ಮೆದುಳಿನ ಮತ್ತೆ ಅಂಗಾಂಗಗಳ ಒಳ್ಳೆಯ ಡೆವಲಪ್ಮೆಂಟ್ಗೆ ಇದು ತುಂಬಾ ಪೂರಕವಾಗುತ್ತೆ. ಇನ್ನು ಮಕ್ಕಳಲ್ಲಿ ಕಾಡುವಂತಹ ಕೆಲವೊಂದು ಮಾನಸಿಕ ವ್ಯಾಧಿಗಳಾಗಿರಬಹುದು, ತುಂಬಾ ಸಿಟ್ಟು ಮಾಡಿಕೊಳ್ಳುವಂಥದ್ದು, ಅದನ್ನು ಸಹ ಕಡಿಮೆ ಮಾಡುತ್ತೆ. ಮತ್ತೆ ಬೆಡ್ ವೆಟ್ಟಿಂಗ್, ರಾತ್ರಿಯಲ್ಲಿ ಅದು ಮೂತ್ರವನ್ನು ಪಾಸ್ ಮಾಡುವಂಥದ್ದನ್ನ ನಿಯಂತ್ರಿಸುತ್ತೆ. ಮತ್ತೆ ಹಲ್ಲು ಉಳುಕಾಗುವಂಥದ್ದನ್ನು ಸಹ ಇದು ತಡೆಗಟ್ಟುತ್ತೆ. ಅಷ್ಟೇ ಅಲ್ಲದೆ ಚರ್ಮಕ್ಕೆ ವಿಶೇಷ ಕಾಂತಿಯನ್ನ ನೀಡಿ ಓವರ್ಆಲ್ ಡೆವಲಪ್ಮೆಂಟ್ ಅನ್ನ ಮಾಡಿ ವ್ಯಾಧಿ ಕ್ಷಮತೆಯನ್ನ ಇನ್ಕ್ರೀಸ್ ಮಾಡುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಕೃಷ್ಣನಿಗೆ ಪ್ರಿಯವಾದಂತಹ ಬೆಣ್ಣೆ ಹೇಗೆ ಮಕ್ಕಳ ಆರೋಗ್ಯಕ್ಕೆ ಎಷ್ಟು ಪೂರಕ ಮತ್ತೆ ಪೋಷಕಾಂಶವನ್ನ ನೀಡಿ ಆರೋಗ್ಯಕ್ಕೆ ಫಲದಾಯಕ ಅಂತ. ಇನ್ನು ನಮ್ಮ ಈ ವಿಡಿಯೋ ನಿಮಗೆ ಬಹಳಷ್ಟು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.